ಎಲ್ರಿಗೂ ಸ್ವಾಗತ. ಪತಿ ಪತ್ನಿ ಮಲಗುವ ಕೋಣೆ ಹೇಗಿರಬೇಕು? ಗಂಡ ಹೆಂಡತಿ ಮಲಗುವ ಮಂಚ ಮರದ್ದಾಗಿದ್ದರೆ ಬಹಳ ಉತ್ತಮ. ನೀವು ಮಲಗುವ ಕೋಣೆಯಲ್ಲಿ ಟಿವಿ ಇಡುವುದನ್ನು ತಪ್ಪಿಸಿ. ಚಾರ್ಜರ್, ಪುಸ್ತಕ, ಫೈಲ್, ಏನೇ ಕೆಲಸಕ್ಕೆ ಸಂಬಂಧಪಟ್ಟ ವಸ್ತುಗಳಿದ್ದರೂ ಪ್ರತ್ಯೇಕ ಜಾಗ ಮಾಡಿ. ಗುಲಾಬಿ, ಕಿತ್ತಳೆ, ನೀಲಿ, ಹಳದಿ ಬಣ್ಣದ ವಸ್ತುಗಳನ್ನು ಬಳಸಿ, ತುಂಬ ಉತ್ತಮ. ಹಾಸಿಗೆ ಕಾಣುವಂತೆ ಕನ್ನಡಿ ಇಡಲೇಬೇಡಿ. ಆದಷ್ಟು ನಿಮ್ಮ ಕೋಣೆಯಲ್ಲಿ ಕನ್ನಡಿ ಇಡುವುದನ್ನು ತಪ್ಪಿಸಿ. ಶೋಗೆ ಅಂತ ಯಾವುದೇ ಕಾರಣಕ್ಕೂ ಮುಳ್ಳಿನ ಗಿಡಗಳನ್ನು ಇಡಬೇಡಿ. ನಿಮ್ಮ ಕೋಣೆಯಲ್ಲಿ ಎಲೆಕ್ಟ್ರಿಕ್ ಸಾಮಾನುಗಳು, ಕಬ್ಬಿಣದ ಸಾಮಾನುಗಳು ಅಥವಾ ಹಾಳಾದ ಸಾಮಾನುಗಳನ್ನು ಇಡಲೇಬಾರದು. ಗಂಡ ಹೆಂಡತಿ ದಕ್ಷಿಣ ದಿಕ್ಕಿಗೆ ತಲೆ ಮಾಡಿ ಮಲಗಬೇಡಿ. ದಿಂಬಿನ ಕವರ್, ಬೆಡ್ಶೀಟ್, ಕರ್ಟನ್, ವಾಲ್ಪೇಪರ್, ಇನ್ನಿತರ ಅಲಂಕಾರಿಕ ವಸ್ತುಗಳು ಕಪ್ಪು, ಬೂದು, ಗಾಢ ಕಂದು ಬಣ್ಣದಲ್ಲಿ ಇರಬಾರದು. ಕೆಲವು ಬೇಡವಾದ ವಸ್ತುಗಳನ್ನು ಹಾಸಿಗೆಯ ಕೆಳಗೆ ಇಡುತ್ತಾರೆ. ಇಂತಹ ತಪ್ಪನ್ನು ಮಾಡಬೇಡಿ, ಇದರಿಂದ ನೆಗೆಟಿವಿಟಿ ಉಂಟಾಗುತ್ತದೆ. ನಿಮ್ಮ ಕೋಣೆಯಲ್ಲಿ ಕ್ರೂರ ಪ್ರಾಣಿಗಳ ಫೋಟೋ ಇಡಬಾರದು. ಅಕ್ವೇರಿಯಂ ಇಡಬಾರದು. ಎರಡು ಭಾಗವಾದ ಹಾಸಿಗೆ ಬಳಸಬಾರದು. ಗಂಡ ಹೆಂಡತಿ ಒಂದೇ ಹಾಸಿಗೆಯಲ್ಲಿ ಮಲಗಬೇಕು. ಮಲಗುವ ಕೋಣೆಯಲ್ಲಿ ಯಾವುದೇ ಕಾರಣಕ್ಕೂ ಹರಿತವಾದ ವಸ್ತುಗಳು, ಸೂಜಿ, ಚಾಕು, ಕತ್ತರಿಗಳನ್ನು ಇಡಬೇಡಿ. ಇನ್ನೂ ಕೆಲವರು ಹೊಲಿಗೆ ಮಷಿನನ್ನು ಇಟ್ಟಿರುತ್ತಾರೆ, ಆದರೆ ಇದನ್ನು ತಪ್ಪಿಸಿ. ಮಲಗುವ ಕೋಣೆಯ ಬಣ್ಣ ಬಿಳಿಯದಾಗಿದ್ದು ಬೆಡ್ಶೀಟ್ ಕೂಡ ಬಿಳಿಯದಾಗಿದ್ದರೆ ಬಹಳ ಉತ್ತಮ. ಪತಿ ಪತ್ನಿಯರು ಮಲಗುವ ಕೋಣೆಯಲ್ಲಿ ಗಡಿಯಾರವನ್ನು ಇಡಬಾರದು. ಪತಿ ಪತ್ನಿಯರು ಮಲಗುವ ಕೋಣೆಯಲ್ಲಿ ನೀಲಿ ಬಣ್ಣದ ಲೈಟನ್ನು ಹಾಕಬಾರದು. ಇದು ನಿದ್ದೆಗೆ ಭಂಗವನ್ನುಂಟು ಮಾಡುತ್ತದೆ. ಮಲಗುವ ಕೋಣೆಯೊಳಗೆ ಗಾಳಿ ಬೆಳಕು ಬರುವಂತಿರಬೇಕು. ಮಲಗುವ ಕೋಣೆಯಲ್ಲಿ ಪ್ಲಾಸ್ಟಿಕ್ ಹೂಗಳನ್ನಾಗಲಿ, ದೇವರ ಫೋಟೋಗಳನ್ನಾಗಲಿ ಇಡುವುದಾಗಲಿ ಮಾಡಬಾರದು. ಬೆಡ್ರೂಮ್ನಲ್ಲಿ ಮೊಬೈಲನ್ನು ಯೂಸ್ ಮಾಡಬಾರದು. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.